ಯಾರು ಇಷ್ಟ ಆದ್ರೋ ಶಂಕರ? ನನಗೆ ಎದುರು ಮನೇಲಿರೋ ಪಾರ್ವತಿನೇ ಇಷ್ಟ. ಅವಳಿಗೆ ನನ್ ಕಂಡ್ರೆ ಇಷ್ಟ, ನಾನು ಅವಳನ್ನೇ ಮದುವೆ ಆಗ್ತೀನಿ. ಅದಕ್ಕೆ ನಾನು ಒಪ್ಪಲಿಲ್ಲ ಅಂದ್ರೆ? ಅವಾಗ್ಲೂ ಆಗ್ತೀನಿ, ಒಪ್ಪಿದ್ರೆ ನಿಮ್ಮ ಮುಂದೆ ಆಗ್ತೀನಿ, ಒಪ್ಪಲಿಲ್ಲ ಅಂದ್ರೆ ಈಶ್ವರನ ಮುಂದೆ ಆಗ್ತೀನಿ. ಬರ್ತೀನಿ ಮಾವ. ಸಿನಿಮಾ ರಿಲೀಸ್ ಆಗಿ ನಿಮ್ಮನ್ನ ಇಷ್ಟು ಜನ ಏನ್ ಸಿನಿಮಾ ನೋಡ್ಕೊಂಡ್ಬಂದಿರ ನಿಮ್ಮನ್ನೆಲ್ಲ ಒಳಗ್ ಕಳಿಸೋವರೆಗೂ ನನ್ಗೆ ಅದೇ ಭಯ ಇತ್ತು, ನೀವ್ ಒಳಗಿದ್ದಾಗ್ಲೂ ನನ್ಗೆ ಅದೇ ಭಯ ಇತ್ತು. ಯಾವಾಗ ನನ್ಗೆ ಒಬ್ರು ಬರ್ತಾರೆ ಯಾರೋ ಒಬ್ರು ಸಿನಿಮಾದಿಂದ ಕಣ್ಣು ಇನ್ನೇನು ಎದ್ದು ಬರ್ತಾ ಬಂದ್ಬಿಟ್ಟು ಕೈ ಮುಗಿದ್ಬಿಟ್ಟು, ಸರ್ ಅದ್ಭುತವಾಗಿದೆ ಸರ್, ಮ್ಯೂಸಿಕ್ ಅದ್ಭುತವಾಗಿದೆ, ಸ್ಕ್ರೀನ್ ಪ್ಲೇ ಅದ್ಭುತವಾಗಿದೆ, ಆ ಸಣ್ಣ ಸಣ್ಣ ವಿಚಾರಗಳನ್ನ ತುಂಬಾ ಚೆನ್ನಾಗಿ ಹೇಳ್ತೇನೆ ಸರ್ ಅಂತ ಕೈ ಮುಗಿದ್ಬಿಟ್ಟು ಹೇಳೋಣ. ನಿಜವಾಗ್ಲೂ ನಾವು ಮಾಡಿದಂತ ಈ ಪ್ರಾಮಾಣಿಕ ಪ್ರಯತ್ನಕ್ಕೆ ಸಕ್ಸಸ್ ಸಿಕ್ಕಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಇದೆಲ್ಲ ಜನ ನೋಡಿ ಇನ್ನೂ ದೊಡ್ಡ ಮಟ್ಟ ಸಕ್ಸಸ್ ಸಿಕ್ಕಿ ಅನ್ನೋ ಅಂತ ಆಗ್ಲಿ ಅಂತ ನೀವೆಲ್ಲರೂ ಕೆಳಗಡೆ ಕೇಳ್ತಾರೆ. ಈ ಮೂವಿಯಲ್ಲಿ ಅದಕ್ಕೆ ಇಷ್ಟ ಆಗುದು ಏನಂದ್ರೆ, ಒಂದು ಹೆಣ್ಣಾಗ್ಲಿ ಒಂದು ಗಂಡಾಗ್ಲಿ ಆ ಒಂದು ಕ್ಯಾರೆಕ್ಟರ್ಗೆ ಹೋಗಿ ಬರ್ಬೋದು. ನಾನಿದ್ರು ನಾನು ಮೂವಿ ನೋಡ್ತಾ ಇದ್ರು ನಾನು ಒಂದು ಯಾವ್ದೋ ಒಂದು ಕ್ಯಾರೆಕ್ಟರ್ಗೆ ಹೋಗಿ ಬರ್ಬೋದು, ನನ್ನ ಪಕ್ಕದ ನಮ್ಮ ಅಕ್ಕ ತಂಗಿ ಅವ್ರು ಯಾವ್ದಾದ್ರು ಒಂದು ಕ್ಯಾರೆಕ್ಟರ್ಗೆ ಹೋಗಿ ಬರ್ಬೋದು. ಸೊ ಆ ತರ ಒಂದು ಕಂಟೆಂಟ್ ಇರುವಂತ ಮೂವಿ. ಆಮೇಲೆ ಫ್ಯಾಮಿಲಿ ಪಕ್ಕ ಫ್ಯಾಮಿಲಿ 100% ಫ್ಯಾಮಿಲಿ. ಆಮೇಲೆ ಒಂದು ಎಮೋಷ್ನಲ್, ಆ ಎಮೋಷ್ನಲ್ ನಾವು ಕಮ್ಮಿ ಇರುತ್ತೆ. ಸೊ ಆ ಎಮೋಷ್ನಲ್ ನಮಗೆ ನಮ್ಮ ಲೈಫಿಗೆ ತಗೊಂಡು ಹೋಗಿ ಅದಿಷ್ಟ ಕ್ಯಾರೆಕ್ಟರ್ ಯಾಕಂದ್ರೆ ನಾನು ಒಂದು ಕ್ಯಾರೆಕ್ಟರ್ ಅಂತೇಳಿ ತಗೊಂಡಿದ್ದು. ಏನಂದ್ರೆ ಸಜ್ಜನ್ ಅವ್ರು ಹೇಳಿದ್ರು ಅಜಿತ್ ಅವ್ರ ಜೊತೆಗೆ ನೀವು ಕ್ಯಾರೆಕ್ಟರ್ ಪ್ಲೇ ಮಾಡ್ತೀರಾ ಅಂತೇಳಿ. ನಾನು ಫಸ್ಟ್ ಟೈಮ್ ಒಂದು ಅಜಿತ್ ಅವ್ರ ಜೊತೆಗೆ ಕ್ಯಾರೆಕ್ಟರ್ ಪ್ಲೇ ಮಾಡಿದ್ದು, ನಾನು ಮಂತ್ರ ಮೇಲೆ ಒಂದು ಸಣ್ಣ ಕ್ಯಾರೆಕ್ಟರ್ ಪ್ಲೇ ಮಾಡಿದ್ದೆ. ಅದು ಬಿಟ್ಟು ನಂದು ಇವ್ರಿಗೆ ಸೆಕೆಂಡ್ ಮೂವಿ. ಇದರಲ್ಲಿ ನಾನು ಕ್ಯಾರೆಕ್ಟರ್ ಪ್ಲೇ ಮಾಡಿದೆ, ನನಗೆ ಖುಷಿ ಆಯಿತು. ಒಂದು ಅಂತ ದೊಡ್ಡ ವ್ಯಕ್ತಿ ಜೊತೆಗೆ ನಾನು ಸ್ಕ್ರೀನ್ನ ಶೇರ್ ಮಾಡಿದ್ದು. ಆಮೇಲೆ ಆ ಕಂಟೆಂಟ್ ಇರೋದ್ರಿಂದ ನಾನು 100% ಸಪೋರ್ಟ್ ಮಾಡಬೇಕಾಗಿತ್ತು. ಆಮೇಲೆ ಅದೇ ಥರ ನಾನು ಪರ್ಫಾರ್ಮೆನ್ಸ್ ಕೊಡಬೇಕಾಗಿತ್ತು, ನನಗೆ ಖುಷಿ ಕೊಟ್ಟಿದೆ. ಹಲೋ ನಮಸ್ಕಾರ, ಆಲ್ಫೈನ್ ಅಲ್ಲಿ ಅಪ್ಪೇ ಬ್ರಗೋಳ. ಸಿನಿಮಾ ಆಕ್ಚುಲಿ ನನಗೆ ಪರ್ಸನಲಾಗಿ ತುಂಬ ಇಷ್ಟ ಆಯಿತು. ಯಾಕೆಂದರೆ ನೀವು ಬರೀ ನಮಗೆ ಅವ್ರನ್ನ ಎದ್ರಾಕೊಂಡು ಡೈಲಾಗ್ ಹೊಡೆದ ಇವ್ರನ್ನ ಎದ್ರಾಕೊಂಡು ಡೈಲಾಗ್ ಹೊಡೆದ ಹಂಗೆ ಮಾಡಿದೆ ಹಿಂಗೆ ಮಾಡಿದೆ ಇವೆಲ್ಲ ಎಲ್ಲ ಸಿನಿಮಾದಲ್ಲಿ ಇದ್ದಿದೆ. ಬಟ್ ಈ ಸಿನಿಮಾ ಪರ್ಸನಲಾಗಿ ಯಾಕೆ ಇಷ್ಟ ಆಯಿತು ಅಂದರೆ, ಈ ಡ್ಯಾಡಿ ಅನ್ನೋ ಎಮೋಷನ್ ನನಗೆ ಲಾಸ್ಟಿಗೆ ನಿಂತ ಆಗುತ್ತೆ. ಆ್ಯಂಡ್ ನಮ್ಮ ಒಂದು ಸಿಗ್ನೇಚರ್ ಡೈಲಾಗಲ್ಲಿ ಯು ನೋ ಮೈ ಡ್ಯಾಡಿ ಅಂತ ಹೇಳ್ತಾ ಇದ್ದೀನಿ. ಸೊ ಈ ಸಿನಿಮಾದಲ್ಲಿ ಒಂದು ಫ್ಯಾಮಿಲಿ ಒಂದು ರಿಯಲ್ ಲೈಫಲ್ಲಿ ಅದು ದಿನ ನಡೆಯುತ್ತೆ. ಅಂದರೆ ನಮಗೆ ಗೊತ್ತಿಲ್ಲದಿರೋ ವಿಷಯಗಳು ತುಂಬ ಇರುತ್ತೆ, ನಮಗೆ ಗೊತ್ತಾಗಲ್ಲ. ಸೊ ನಾವು ನಮ್ಮ ಪೇರೆಂಟ್ಸ್ನ ಅವನೊಂದಿಗೆ ಕಂಪ್ಲೇಂಟ್ ಮಾಡೋದಾಗಲಿ. ಸೊ ಈಗ ಅಂದರೆ ನಮ್ಮ ಜನ್ರೇಷನ್ ಅವ್ರಿಗೆ ಇಂಥ ಸಿನಿಮಾ ಆ್ಯಕ್ಚುಲಿ ಬೇಕು. ಸೊ ಎಲ್ಲ ಇದೆ ಹೇಳ್ಬಿಟ್ರೆ ನೀವು ಬಂದು ನೋಡೋಲ್ಲ. ಸೊ ಎಲ್ಲರೂ ಬಂದು ಸಿನಿಮಾ ನೋಡಿ. ಆ್ಯಂಡ್ ಈ ಥರ ಒಳ್ಳೆ ಕಾನ್ಸೆಪ್ಟ್ ಒಳ್ಳೆ ಸಿನಿಮಾನ ಬಿಡಿಸ್ಬೇಕು ಅಂತ ಕೇಳ್ತೀನಿ. ಥ್ಯಾಂಕ್ ಯು.